ಅಣ್ಣ ನನ್ ಗಾಡಿ ಓಡಿಸ್ಬೇಕು, ಹೆಂಗ್ ಮೋಟೋ ಬ್ಲಾಗಿಂಗ್ ಮಾಡೋದು? ಅಂದ್ರೆ ಬೈಕ್ ಓಡಿಸ್ಬೇಕ ನೀನು? ಹೌದು. ಏನಕ್ಕೆ ಇದು ಹೊಸದು ಮೋಟೋ ಬ್ಲಾಗಿಂಗ್ ಮಾಡ್ಬೇಕು ಅನ್ನೋದು ನಿಮಗೆ? ಯಾಕಂದ್ರೆ ನನಗ್ ಬೈಕ್ ಅಂದ್ರೆ ಇಷ್ಟ, ಅದಕ್ಕೆ ನನ್ಗ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ನಾನು ಮಾಡ್ಬೇಕು. ನಿಂಗ್ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ? ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ನೋಡೋಣ. ಇವತ್ತು ನನ್ ಬೈಕ್ ಆಚೆ ಇದೆ, ಫಸ್ಟ್ ಒಳಗಡೆ ತಗೊಂಡ್ಬಂದು ನಿಲ್ಸು ನೋಡೋಣ. ತೋ ಅಲ್ಲಿ ನಿಲ್ಸಿದೆ ನೋಡು, ಗಾಡಿ ಎತ್ಕೊಂಡ್ಬಂದು ಒಳಗಡೆ ನಿಲ್ಸು, ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ. ಒಂದ್ ಬಟ್ಟೆ ಎತ್ಕೊಂಬ. ಗಾಡಿ ಓಡ್ಸಕ್ ಮುಂಚೆ ಫಸ್ಟ್ ಗಾಡಿ ಒರ್ಸ್ಬೇಕು, ಎಷ್ಟು ಧೂಳ ಐತೆ ಹಂಗೆ ಓಡ್ತಾನ. ಅದು ಮಾಸ ಆಗಿದೆ. ಪಟ 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 ಅಂತ ಒರ್ಸ ಹೇಳ್ತೀನಿ. ಸರಿ, ಇವಾಗ ನಿಮ್ಗೆ ಬೈಕ್ ಬಗ್ಗೆ ಏನ್ ಗೊತ್ತು? ಏನ್ ಗೊತ್ತು ಅಂದ್ರೆ ಅದೆಷ್ಟು ಸಿಸಿ ಇರುತ್ತ, ಆಮೇಲೆ ಅದೆಲ್ಲ ಬೇಡ. ಬೈಕ್ ಹೆಂಗ್ ಓಡತ್ತೆ ಅನ್ಕೊಂಡಿದ್ಯಾ? ಇಂಜಿನ್ ಏನ್ ಬೇಕು? ಪೆಟ್ರೋಲ್. ವೆರಿ ಗುಡ್. ಎಲ್ಲಿದೆ ಇಂಜಿನ್ ತೋರ್ಸು. ಇದು ಗಾಡಿ ಹೆಂಗ್ ಮೂವ್ ಆಗುತ್ತೆ? ಕ್ಲಚ್ ಹೊಡೆದ್ಬಿಟ್ಟು ಎಕ್ಸಲೇಟರ್ ಕೊಟ್ರೆ. ಎಕ್ಸಲೇಟರ್ ಕೊಟ್ರೆ ಏನಾಗುತ್ತೆ ಇಂಜಿನ್? ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಮುಂದೆ ಹೋಗುತ್ತಾ? ಅದೇ ಮುಂದೆ ಹೆಂಗ್ ಹೋಗುತ್ತೆ? ಗಾಡಿ ಆನ್ ಮಾಡಿದ್ರೆ. ಗಾಡಿ ಆನ್ ಮಾಡ್ತೀಯ, ಆಮೇಲೆ ಹೆಂಗ್ ಹೋಗುತ್ತೆ? ಫಸ್ಟ್ ಕೀ ಆನ್ ಮಾಡ್ತೀನಿ, ಆಮೇಲೆ ಫಸ್ಟ್ ಗೇರ್ ಹಾಕ್ತೀನಿ ನ್ಯೂಟ್ರಲ್ ಇಂದ, ಆಮೇಲೆ ಕ್ಲಚ್ ಇಟ್ಕೊಂಡು ಏನಪ್ಪ ಸರಿ ಕ್ಲಚ್ ಇಟ್ಕೊಂಡು ಫಸ್ಟ್ ಗೇರ್ಗೆ ಹಾಕ್ತೀನಿ, ಆಮೇಲೆ ಮುಂದಕ್ಕೆ ಎಕ್ಸಲೇಟರ್ ಕೊಟ್ಕೊಂಡು ಹೋಗ್ತೀನಿ. ಹಾಕೋದು ಮಾಡೋದು ಎಲ್ಲ ಬಿಟ್ಬಿಡು, ಗಾಡಿ ವೀಲ್ ರೊಟೇಟ್ ಆಗ್ಬೇಕಂದ್ರೆ ಏನಾಗಬೇಕು ಗಾಡಿಲಿ? ಚೈನ್ ಓಡ್ಬೇಕು. ಚೈನ್ ಇಲ್ಲ. ಚೈನ್ ಹೆಂಗೆ ಓಡುತ್ತೆ? ಮೇ ಬಿ ಇಂಜಿನ್ ಇಲ್ಲ. ಅದೇ ಇಂಜಿನ್ ಹೆಂಗೆ ಓಡುತ್ತೆ ಮತ್ತೆ? ಗಾಡಿ ನೋಡು, ಗಾಡಿ ಓಡಿಸೋರೆಲ್ಲ ಬೈಕರ್ ಆಗಲ್ಲ. ಫಸ್ಟ್ ಗಾಡಿ ಬಗ್ಗೆ ತಿಳ್ಕೊಬೇಕು ನೀನು, ಆಮೇಲೆ ಗಾಡಿ ಓಡಿಸ್ಬೇಕು. ಸೊ ಈ ನಮ್ಮ ತಂಗಿ ಒಬ್ಬರೇ ಅಲ್ಲ, ದುನಿಯಲ್ಲಿರೋ ಮೋಸ್ಟ್ 90-95% ಫೀಮೇಲ್ಸ್. ಫೀಮೇಲ್ಸ್ ಯಾಕೆ, ಒಂದು ಸ್ವಲ್ಪ ಹುಡುಗರು ಕೂಡ, ಹುಡುಗರಲ್ಲಿ ಒಂದು 50-60% ಜನಕ್ಕೆ ಗಾಡಿ ಅಂದರೆ ಏನು, ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಏನಂದರೆ ಏನೂ ಐಡಿಯಾ ಇರಲ್ಲ. ಸುಮ್ಮನೆ ಗಾಡಿ ಓಡಿಸೋದು ಕಲ್ತಿರ್ತಾರೆ ಹೊರತು ಗಾಡಿ ಹೆಂಗೆ ಓಡುತ್ತೆ ಅನ್ನೋ ಅವ್ರಿಗೆ ಲಾಜಿಕ್ ಇರಲ್ಲ. ಸೊ ಅವ್ರಿಗೆಲ್ಲ ಇದೊಂದು ಬೇಸಿಕ್ ಗೈಡ್ ಥರ ಇರಲಿ ವೀಡಿಯೋ ಅಂದ್ಬಿಟ್ಟು ಇದನ್ನು ಮಾಡ್ತಾ ಇರೋದು. ಸೊ ನೀನು ಫಸ್ಟ್ ಪಾಯಿಂಟ್ ಹೇಳಿದ್ದು ಕರೆಕ್ಟು, ಗಾಡಿ ಓಡೋದು ಇಂಜಿನ್ನಿಂದ, ಇಂಜಿನ್ಗೆ ಏನು ಬೇಕು ಪೆಟ್ರೋಲ್ ಬೇಕು, ಕರೆಕ್ಟ್. ಸೊ ಬೇಸಿಕ್ಸ್ ಆಫ್ ದ ಬೈಕ್ ತಿಳ್ಕೊಂಡಿರ್ಬೇಕು ನೀನು, ಯಾವ್ದು ಎಲ್ಲೆಲ್ಲಿ ಇದೆ ಅಂತ. ಇದೇನಿದು ಅದು ಏನು ಕರೀತಾರೆ ಅದನ್ನ? ಪೆಟ್ರೋಲ್ ಟ್ಯಾಂಕ್. ಏನ್ ಮಾಡ್ತಾರೆ ಗಾಡಿಲಿ ಪೆಟ್ರೋಲ್ ಹಾಕಿದ್ದು, ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಇರುತ್ತೆ, ಈ ಪೆಟ್ರೋಲ್ ಇಂಜಿನ್ಗೆ ಕಳಿಸ್ತಾರೆ ನೋಡಿ, ಇಲ್ಲಿಂದ ಹೋಗುತ್ತೆ ಇಂಜಿನ್ಗೆ. ಪೆಟ್ರೋಲ್ ಟ್ಯಾಂಕ್ ಇಂದ ಒಂದು ಪೈಪ್ ಇರುತ್ತೆ, ಅದು ಇಂಜಿನ್ ಹೋಗುತ್ತೆ. ಇಂಜಿನ್ ಒಳಗಡೆ ಏನಾಗುತ್ತೆ ಬೇಸಿಕ್ ಹೇಳ್ತಾ ಇದೀನಿ ನಿಮಗೆ, ಇಲ್ಲಿ ಪಿಸ್ಟನ್ ಇರುತ್ತೆ ಒಳಗಡೆ, ಇದು ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಹೊಡಿತಾ ಇರುತ್ತೆ. ಇಲ್ಲಿ ಒಂದು ಕ್ರ್ಯಾಂಕ್ ಶಾಫ್ಟ್ ಇರುತ್ತೆ, ಹಿಂಗ್ ತಿರ್ಗತ್ತೆ, ಅದು ಹೊಡಿತಾ ಇರುತ್ತಲ್ಲ ಇದಕ್ಕೆ ಕನೆಕ್ಟ್ ಮಾಡಿರ್ತಾರೆ ಕ್ರ್ಯಾಂಕ್ ಶಾಫ್ಟ್ ನ, ಹಿಂಗ್ ತಿರ್ಗಿಸ್ತಾ ಇರುತ್ತೆ. ಬೇಸಿಕಲಿ ಇಲ್ಲಿ ಕಂಬಷನ್ ಆಗುತ್ತೆ ಅಂದ್ರೆ ಬ್ಲಾಸ್ಟ್ ಆಗುತ್ತೆ, ಇಲ್ಲಿ ಇಲ್ಲಿ ಸ್ಪಾರ್ಕ್ ಪ್ಲಗ್ ಇರುತ್ತೆ. ಸೊ ಇಲ್ಲಿ ಕ್ರ್ಯಾಂಕ್ ಶಾಫ್ಟ್ ಹಿಂಗ್ ತಿರ್ಗೋದಕ್ಕೆ ಒಂದು ಗೇರ್ ಬಾಕ್ಸ್ ನ ಇಲ್ಲಿ ಮೆಶ್ ಮಾಡ್ಬಿಟ್ಟು ಇಲ್ಲಿಂದ ವೀಲ್ ಗೆ ತಿರ್ಗೋ ತರ ಮಾಡಿರ್ತಾರೆ ಅಷ್ಟೇ ಬೇಸಿಕಲಿ. ಬೈಕ್ ಅಂದ್ರೆ ನೀನ್ ಇಷ್ಟು ಮಾತ್ರ ನಿಂಗೆ ಗೊತ್ತಿರ್ಬೇಕು, ನೀನ್ ಬೈಕ್ ಓಡಿಸ್ಬೇಕು ಅಂದ್ರೆ ಬೈಕ್ ನ ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ನೀನ್ ಹೇಳ್ದಲ್ಲ ಸೆಲ್ಫ್ ಹೊಡಿಬೇಕು ಅಂತ, ಮುಂಚೆ ಎಲ್ಲ ಸೆಲ್ಫ್ ಎಲ್ಲ ಇರಲಿಲ್ಲ, ಅದಕ್ಕೆ ಕಾಲಿಗೆ ಕಿಕ್ಕರ್ ಕೊಟ್ಟಿರೋದು. ಕಿಕ್ಕರ್ ಕೊಟ್ಟಾಗ ಏನಾಗಿದೆ ನಿನ್ಗೆ, ಈ ಕಿಕ್ಕರ್ ಇಂದ ನೀನೇ ಕ್ರ್ಯಾಂಕ್ ಶಾಫ್ಟ್ ನ ಹಿಂಗ್ ತಿರ್ಗಿಸ್ತಾ ಇದ್ದೀಯಾ ಮ್ಯಾನುಯಲ್ ಆಗಿ, ಅವಾಗ ಪಿಸ್ಟನ್ ಮೇಲೆ ಕೆಳಗಡೆ ಹೋಗುತ್ತೆ. ಗಾಡಿ ಇಗ್ನಿಷನ್ ಆನ್ ಆಗಿದ್ದಾಗ ಯಾವುದೇ ಗಾಡಿಗಾಗ್ಲಿ
ಸ್ಪಾರ್ಕ್ ಪ್ಲಗ್ ಕೆಲಸ ಮಾಡಬೇಕು ಅಂದ್ರೆ ಬ್ಯಾಟ್ರಿ ಇರಬೇಕು. ಬ್ಯಾಟ್ರಿನ ಇಲ್ಲಿ ಇಟ್ಟಿರ್ತಾರೆ ಈ ಸೈಡ್, ಇಲ್ಲಿ ಇದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್. ಇದು ಪೆಟ್ರೋಲ್ ಇಂಜಿನ್ ಮಾತ್ರ, ಪೆಟ್ರೋಲ್ಗೆ ಸ್ಪಾರ್ಕ್ ಪ್ಲಗ್ ಬೇಕು, ಡೀಸೆಲ್ಗೆ ಬೇಕಾಗಿಲ್ಲ. ಮುಂಚೆ ಎಲ್ಲ ಡೀಸೆಲ್ ಗಾಡಿಗಳು ಇದಾವ, ಡೀಸೆಲ್ ಬೈಕ್ಸ್ ಇತ್ತು ಮುಂಚೆ, ಬುಲೆಟ್ ಎಲ್ಲ ಡೀಸೆಲ್ ಬುಲೆಟ್ ಇತ್ತು 90s ಅಲ್ಲಿ. ಬಟ್ ಸ್ಟಾಪ್ ಮಾಡೋದು ಏನಕ್ಕೆ ಅಂದ್ರೆ ಅದು ಪೊಲ್ಯೂಷನ್ ಜಾಸ್ತಿ, ಪ್ಲಸ್ ಮೈಂಟೆನೆನ್ಸ್ ಜಾಸ್ತಿ, ಅದು ತುಂಬಾ ಹೈ ಕಂಪ್ರೆಷನ್. ಅದೆಲ್ಲ ನಿಮ್ಗೆ ನಿಧಾನ ಕೇಳ್ಕೊಡ್ತೀನಿ, ಒಂದೇ ಸರಿ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಸ್ಪಾರ್ಕ್ ಪ್ಲಗ್ ಡೀಸೆಲ್ ಇಂಜಿನ್ ಎಲ್ಲ ಬೇಕಾಗಿಲ್ಲ, ಸೊ ಪೆಟ್ರೋಲ್ ಇಂಜಿನ್ ಮಾತ್ರ ಸ್ಪಾರ್ಕ್ ಪ್ಲಗ್ ಬೇಕು. ಬರೋ ಮಿಕ್ಸ್ಚರ್ನ ಅದು ಬ್ಲಾಸ್ಟ್ ಮಾಡುತ್ತೆ, ಇದು ಬ್ಲಾಸ್ಟ್ ಆದಾಗ ಏನಾಗುತ್ತೆ ನಿಮ್ಗೆ ಕೆಳಗಡೆ ಪಿಸ್ಟನ್ ಹೋಗುತ್ತೆ, ಪಿಸ್ಟನ್ ಕೆಳಗೆ ಹೋದಾಗ ಇದು ತಿರ್ಗಾ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಅಲ್ಲಿಂದ ವೀಲ್ ತಿರುಗತ್ತೆ, ಇಲ್ಲಿಂದ ವೀಲ್ ತಿರುಗತ್ತೆ. ಚೈನ್ ಇದೆ ನೋಡಿ, ಇಲ್ಲಿ ಚೈನ್ ಹಾಕಿದಾರೆ ನೋಡಿ. ಕರೆಕ್ಟ್. ಸೊ ಇಲ್ಲಿ ಇವಾಗ ಡಿಯೋ ಓಡಿಸ್ತೀಯಾ, ಡಿಯೋ ನಲ್ಲೂ ಹಿಂಗೆ ಇರೋದು, ಬಟ್ ಡಿಯೋ ಅಲ್ಲಿ ಯಾಕೆ ಗೇರ್ಸಿಲ್ಲ? ಪವರ್ ಅಷ್ಟಿಲ್ಲ ಅದಕ್ಕೆ, ಪವರ್ ಅಲ್ಲ ಪ್ರಾಬ್ಲಮ್. ಅದು ಡಿಯೋನಲ್ಲಿ ಏನಾಗುತ್ತೆ, ಇದೇ ತರದ ಚಿಕ್ಕ ಇಂಜಿನ್ ಇರುತ್ತೆ, 100-125 ಸಿ ಸಿ ಅಷ್ಟು ಇಂಜಿನ್ ಇರುತ್ತೆ. ಬಟ್ ಅದರಲ್ಲಿ ಗೇರ್ ಬಾಕ್ಸ್ ಇರಲ್ಲ, ಗೇರ್ ಬಾಕ್ಸ್ ಬದಲು ಸಿ ವಿ ಟಿ ಅಂತ ಇನ್ನೊಂದು ಸಿಸ್ಟಮ್ ಇರುತ್ತೆ ಅದರಲ್ಲಿ, ಕಂಟಿನ್ಯೂಸ್ಲಿ ವೇರಿಯಬಲ್ ಟ್ರಾನ್ಸ್ಮಿಷನ್ ಅಂತ. ನಿಮಗೆ ನೀನೇ ಮ್ಯಾನ್ಯುಲ್ ಆಗಿ ಗೇರ್ ತೊಳ್ಳಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಅದರಲ್ಲಿಲ್ಲ, ಅದರಲ್ಲಿ ಬರೀ ಇಷ್ಟು ಮಾತ್ರ ಬೇರೆ ಅಷ್ಟೇ. ಅದರಲ್ಲೂ ಸೇಮ್ ಇದೇ ತರ ಇಂಜಿನ್, ಚಿಕ್ಕ ಇಂಜಿನ್ ಇರುತ್ತೆ, ಅದರಲ್ಲೂ ಸೇಮ್ ಪೆಟ್ರೋಲ್ ಟ್ಯಾಂಕು ಬ್ಯಾಟ್ರಿ ಎಲ್ಲ ಇರುತ್ತೆ. ಗೇರ್ ಒಂದು ಇರಲ್ಲ ಅಷ್ಟೇ, ಟ್ರಾನ್ಸ್ಮಿಷನ್ ಒಂದು ಇರಲ್ಲ. ಇದು ಬೇಸಿಕ್ ಅಲ್ಲೇ ಬೇಸಿಕ್, ಇಷ್ಟಾದ್ರೂ ನಿಮ್ಗೆ ಗೊತ್ತಿರ್ಬೇಕು ಗಾಡಿ ಓಡಿಸ್ಬೇಕು ಅಂದ್ರೆ. ಇದು ಬಂದು ಬಂಪರ್ ಕ್ರಾಶ್ ಗಾರ್ಡ್ ತರ, ಗಾಡಿ ಏನಾದ್ರೂ ಬಿದ್ರೆ ನಿನ್ ಕಾಲ್ ಇಲ್ಲಿಟ್ಟಿರ್ತೀಯಾ, ನಿನ್ ಕಾಲ್ ಇಲ್ಲಿ ಇರುತ್ತಲ್ಲ, ಸೊ ನೀನ್ ಬಿದ್ರೆ ಗಾಡಿ ನಿನ್ ಕಾಲ್ ಮೇಲೆ ಬೀಳಲ್ಲ, ಇದ್ರ ಮೇಲೆ ಕೂರುತ್ತೆ. ಆಮೇಲೆ ಗಾಡಿ ಎತ್ತಕ್ ಮುಂಚೆ ಫಸ್ಟ್ ಕೆಲ್ಸ ಒರ್ಸೋದು ಹೇಳ್ದಾನೆ, ಅದು ಬಿಟ್ಟು ಟೈರ್ ಪ್ರೆಷರ್ ಎಷ್ಟಿದೆ, ಬ್ಯಾಟ್ರಿ ಎಷ್ಟಿದೆ, ಪೆಟ್ರೋಲ್ ಇದೆಯಾ ಇಲ್ವಾ, ಬ್ರೇಕ್ ಚೆಕ್ ಮಾಡ್ಕೋಬೇಕು, ಬ್ರೇಕ್ ಕರೆಕ್ಟ್ ಆಗಿದೆಯಾ ಇಲ್ವಾ. ಗಾಡಿ ಯಾವಾಗಲೂ ಕಂಡೀಷನ್ ಅಲ್ಲಿ ಇಟ್ಕೋಬೇಕು. ನೀನ್ ಯಾವಾಗ ಒಂದ್ 6 ಹಂಗೆ ಬಿಸಾಕ್ಬಿಡಿರ್ತೀಯ ಅಂತ ಇಟ್ಕೋ, ಎಲ್ಲಾನ ಹೋಗ್ಬಿಟ್ಟು ಸುಮ್ನೆ ಎತ್ಕೊಂಡು ಗಾಡಿ ಓಡಿಸ್ಬಿಡಕ್ ಆಗಲ್ಲ, ಎಲ್ಲ ಚೆಕ್ ಮಾಡ್ಬೇಕು ನೀಟಾಗೆ. ಗಾಡಿನ ಯಾವಾಗಲೂ ಕಂಡೀಷನ್ ಅಲ್ಲಿ ಇರ್ಬೇಕು, ನಿಂಗೆ ಗೊತ್ತಿರ್ಬೇಕು ಏನೇನು ಕೆಲಸ ಇದೆ ಗಾಡಿಲಿ, ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೀನ್ ತಲೆಯಲ್ಲಿ ಇರ್ಬೇಕು. ಅದು ಪೆಟ್ರೋಲ್ ಲಾಸ್ಟ್ ಟೈಮ್ ಎಷ್ಟು ಹಾಕ್ಸಿದೆ, ಇವಾಗ ಇನ್ನ ಎಷ್ಟಿದೆ ಅದೆಲ್ಲ. ಸೊ ಪೆಟ್ರೋಲ್ಗೆ ಈ ಬುಲೆಟ್ಗೆ ನಿಮ್ಗೆ ಟ್ಯಾಂಕ್ ಇಲ್ಲೇನು ತೋರಿಸಲ್ಲ ಎಷ್ಟು ಪೆಟ್ರೋಲ್ ಇದೆ ಅಂತ. ಒಂದ್ ಸೈಡಲ್ಲಿ ಒಂದು ನಾಬ್ ಇದೆ, ಈ ಟ್ಯಾಂಕ್ ಅಲ್ಲಿ ಎಷ್ಟು ಪೆಟ್ರೋಲ್ ಇದೆ ಅಂತ ನಿಂಗೆ ಮೆಜರ್ಮೆಂಟ್ ಡಿವೈಸ್ ಇಲ್ಲ ಇದರಲ್ಲಿ. ಓಕೆ, ನಿಂಗೆ ಗೊತ್ತಾಗೋದು ಇದು ಒಂದ್ರಿಂದಾನೆ. ನೀವು ಫುಲ್ ಪೆಟ್ರೋಲ್ ಹಾಕ್ಸಿದಾಗ ಆನ್ ಇಟ್ಟಿರ್ತೀಯ, ಇದು ಆನ್ ಪೊಸಿಷನ್ ಕೆಳಗಡೆ ಇದ್ರೆ. ಇವಾಗ ಪೆಟ್ರೋಲ್ ಖಾಲಿ ಆಯ್ತು ಅಂತ ಇಟ್ಕೋ, ಇನ್ನೊಂದು ಲಾಸ್ಟ್ ಒಂದು 3-4 ಇದೆ ಅಷ್ಟೇ ಬ್ಯಾಲೆನ್ಸ್, ಅವಾಗ ನಿಂಗೆ ಇಲ್ಲಿರೋ ಇದು ಆಫ್ ಆಗ್ಬಿಡುತ್ತೆ, ವಾಲ್ವ್ ಕ್ಲೋಸ್ ಆಗ್ಬಿಡುತ್ತೆ, ಅಲ್ಲಿಂದ ನಿಂಗೆ ಪೆಟ್ರೋಲ್ ಇರಲ್ಲ. ಆ ವಾಲ್ವ್ ನ ನೀನ್ ತಿರ್ಗಿಸ್ಬಿಟ್ಟು ರಿಸರ್ವ್ ಹಾಕೊಂತೀಯ, 3-4 ರಿಸರ್ವ್ ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ ಆನ್ ಮಾಡ್ತೀಯ ಇವಾಗ ನೀನ್ ಇಲ್ಲಿ. ಇನ್ನ ಬೇರೆ ಮಾಡರ್ನ್ ಬೈಕ್ಸ್ ಅಲ್ಲಿ ನಿಂಗೆ ಮೀಟರ್ ಅಲ್ಲೇ ತೋರಿಸುತ್ತೆ ಎಷ್ಟು ಫ್ಯೂಲ್ ಇದೆ, ಕಾರ್ ಅಲ್ಲಿ ತೋರಿಸುತ್ತಲ್ಲ ಆ ತರ ಹಂಗ್ ತೋರಿಸುತ್ತೆ, ಈ ಬುಲೆಟ್ ಅಲ್ಲಿ ತೋರಿಸಲ್ಲ. ಅದ್ ಬಿಟ್ಟು ಮಿರರ್ಸ್ ಹಾಕ್ಬೇಕಿದೆ ಫಸ್ಟ್, ಮಿರರ್ಸ್ ನಾನು ಹಾಕ್ತೀನಿ. ಹಾಳಾಗೋಗುತ್ತೆ. ಸೊ ಇದಿಷ್ಟು ನಿಮಗೆ ಬೈಕ್ ಬಗ್ಗೆ ಗೊತ್ತಿರ್ಬೇಕು, ಬೇಸಿಕ್ ಬೈಕ್ ಓಡಿಸ್ತೀಯ ಅಂದ್ರೆ. ಸೊ ನಾಟ್ ಓನ್ಲಿ ಫಾರ್ ಮೈ ಸಿಸ್ಟರ್, ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋನ, ಬೈಕ್ ಬಗ್ಗೆ ಗೊತ್ತಿಲ್ಲದೆ ಇರೋ ಬೇಸಿಕ್ಸ್ ಬೇಸಿಕ್ಸ್ ತಿಳ್ಕೊಂಡಿರ್ಬೇಕು. ಇದಕ್ ಮೇಲೆ ನೀನ್ ಇಂಜಿನ್ ಅಲ್ಲಿ ಇರೋ ಫೈರಿಂಗ್ ಆರ್ಡರ್ ಎಲ್ಲ ತಿಳ್ಕೊಂತಲ್ಲ, ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಜಸ್ಟ್ ಇಷ್ಟು ಗೊತ್ತಿದ್ರು ಸಾಕು ನಿಮ್ಗೆ. ಎಲ್ಲಾದ್ರೂ ಗಾಡಿ ಬ್ರೇಕ್ ಡೌನ್ ಆದ್ರೂ ನಿಂಗ್ ಗೊತ್ತಿರ್ಬೇಕು ಏನ್ದಕ್ಕೆ ಗಾಡಿ ಹೋಗ್ತಾ ಇಲ್ಲ, ಏನ್ ಕಮ್ಮಿ ಇದೆ. ಸಪೋಸ್ ಇವಾಗ ನಾಳೆ ಎತ್ಕೊಂಡು ಹೋಗ್ತೀಯಾ, ಪೆಟ್ರೋಲ್ ಖಾಲಿಯಾಗಿ ಹೋಗಿರುತ್ತೆ, ನಿಂಗೆ ಅಲ್ಲಿ ವಾಲ್ ತಿರ್ಗ್ಸಕ್ ಗೊತ್ತಿಲ್ಲ, ನಾನು ಹೇಳೇ ಇಲ್ಲ ಇವಾಗ ನಿಂಗೆ, ಇವಾಗ ಏನ್ ಮಾಡ್ತೀಯ, ಗಾಡಿ ಹೋಗ್ತಾ ಇಲ್ಲ ಅನ್ಕೊಂಡು ನೀನ್ ಅಲ್ಲೇ ಜಾಮ್ ಆಗ್ತೀಯ. ಇವಾಗ ನಿಂಗೆ ಗೊತ್ತು ಪೆಟ್ರೋಲ್ ಖಾಲಿ ಆಗಿರುತ್ತೆ ಮೋಸ್ಟ್ಲಿ, ಇದನ್ನ ತಿರ್ಗ್ಸೋಣ ಅಂತ. ಸೊ ಇದು ಬೇಸಿಕ್, ಎಲ್ಲ ಗೊತ್ತಿರ್ಬೇಕು ನಿಂಗೆ. ಓಕೆ, ನೋಡೋ ಪ್ರಾಬ್ಲಮ್. ಇವಾಗ ನಿನ್ನ ಮೋಟೋ ಬ್ಲಾಗ್, ಫಸ್ಟ್ ಮೋಟೋ ಬ್ಲಾಗ್ ಶುರು ಮಾಡು. ಸೊ ಸ್ನೇಹಿತರೆ, ಆಲ್ರೆಡಿ ನೋಡಿರ್ತೀರಾ ನನ್ನ ತಂಗಿಯ ಹೊಸ ಚಾನೆಲ್ ಸಿರಿ ಬ್ಲಾಗ್ಸ್ ಅಂತ ಮಾಡಿದ್ದಾಳೆ, ಅದರಲ್ಲಿ ಫಸ್ಟ್ ವಿಡಿಯೋ ಕೂಡ ಆಲ್ರೆಡಿ ಲೈವ್ ಇದೆ. ಇವಾಗ ಸೆಕೆಂಡ್ ವಿಡಿಯೋ ಅವಳ ಫಸ್ಟ್ ಮೋಟೋ ಬ್ಲಾಗು, ಅದನ್ನು ಕೂಡ ಸೇಮ್ ಟೈಮೇ ಲೈವ್ ಇದೆ. ನಾನು ಕಮೆಂಟ್ ಸೆಕ್ಷನಲ್ಲಿ ಆ ಲಿಂಕ್ ಹಾಕ್ಬಿಟ್ಟು ಪಿನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹೊಸ ಚಾನೆಲ್ಗೆ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಓಕೆ, ಇವಾಗ ಶುರು ಹಚ್ಕೋ.